ಎಸ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಇವತ್ತು ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಸಭೆಯನ್ನು ಮಾಡಿದ್ರು. ಈ ಸಭೆ ಅಲ್ಲಿ ಒಂದು ದೊಡ್ಡ ಸಂಖ್ಯೆಯ ಅವರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ರು. ರಾಮನಗರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಗೌತಮ್ ಗೌಡ ಪ್ರಸಾದ್ ಗೌಡ ಸೇರಿದಂತೆ ಬಹಳಷ್ಟು ಜನ ಭಾಗಿಯಾಗಿದ್ರು. ಸೊ ಇವತ್ತು ಬಹುತೇಕ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ ನಿನ್ನೆ ಕನ್ನಡಪ್ರಭ ಪತ್ರಿಕೆಯ ಒಂದು ಸುದ್ದಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬ್ಲಾಸ್ಟ್ ಆಗಿದ್ರು ಯೋಗೇಶ್ವರ್ ಕುಮಾರಸ್ವಾಮಿ ಅವರ ವಿರುದ್ಧ. ಸೊ ಇವತ್ತು ಏನೋ ನಿರೀಕ್ಷೆ ಇದೆ, ಏನಾರ ಘೋಷಣೆ ಮಾಡ್ಬೋದು ಅಂತಿತ್ತು. ಬಟ್ ಆದರೆ ಎನ್ ಡಿ ಎ ಅಭ್ಯರ್ಥಿ ಬಹುತೇಕ ನಾನೇ ಆಗ್ತೀನಿ, ನನಗೆ ಟಿಕೆಟ್ ಸಿಗುತ್ತೆ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ಇನ್ನು ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಗಳುತ್ತಾರೆ, ಕುಮಾರಸ್ವಾಮಿ ಅವರು ಕೂಡ ಹೊಗಳುತ್ತಾರೆ. ಇಲ್ಲಿ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾರೆ. ಈ ಮೂಲಕ ಚನ್ನಪಟ್ಟಣದ ಎನ್ ಡಿ ಎ ಅಭ್ಯರ್ಥಿ ನಾನೇ 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 ಅಂತ ಘಂಟಾಘೋಷವಾಗಿ ಯೋಗೇಶ್ವರ್ ಹೇಳಿದರು. ಈ ಸನ್ನಿವೇಶದಲ್ಲಿ ಒಂದಷ್ಟು ಗೊಂದಲ ಕೂಡ ಇದಾಯಿತು. ಜೆ ಡಿ ಎಸ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ನ ವ್ಯಕ್ತಪಡಿಸಿ ನಿನ್ನೆ ಅಷ್ಟೇ ಮಾತನಾಡ್ತಾ ಬಿ ಜೆ ಪಿಯ ಒಕ್ಕಲಿಗ ನಾಯಕರನ್ನ ಪ್ರೀತಮ್ ಗೌಡ್ರನ್ನ ನನ್ನನ್ನು ಇನ್ವಾಲ್ವ್ ಸಚಿದಾರಂದಿಗೆ ಭಾಳಷ್ಟು ಜನ ಬಿ ಜೆ ಪಿ ಒಕ್ಕಲಿಗ ನಾಯಕರನ್ನ ತುಳಿದ್ರಿ ಅನ್ನೋ ದಾಟಿಯ ಮಾತುಗಳನ್ನ ಹೇಳಿದರು. ಬಟ್ ಇವತ್ತಿನ ಯೋಗೇಶ್ವರ್ ಅವರ ನಡೆ ನಿನ್ನೆ ರಾತ್ರಿ ಒಂದಷ್ಟು ಜೆ ಡಿ ಎಸ್ ಕಡೆಯಿಂದ ಯೋಗೇಶ್ವರ್ ಜೊತೆ ರಾಜೀ ಸಂಧಾನ ಆದಂತ ಕಾಣ್ತಾ ಇದೆ. ಬಟ್ ಇದುವರೆಗೂ ಮಾಹಿತಿ ಇರೋ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸ್ಪಷ್ಟವಾಗಿತ್ತು. ಆದರೆ ಯೋಗೇಶ್ವರ್ ಎನ್ ಡಿ ಎ ಅಭ್ಯರ್ಥಿ ನಾನೇ ಆಗ್ತೀನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ. ನಾನು ಕೂಡ ಆ ಒಂದು ಕಾರ್ಯಕ್ರಮದ ಕವರೇಜ್ನಲ್ಲಿ ಭಾಗಿಯಾಗಿದ್ದೆ, ಚನ್ನಪಟ್ಟಣದ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಸೊ ಅದನ್ನು ಮುಗಿಸಿ ನಾನು ಮೈಸೂರು ಬಂದಿದ್ದೀನಿ, ಮೈಸೂರು ಪ್ಯಾಲೇಸ್ ಗ್ರೌಂಡ್ ಮುಂದೆ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಇವತ್ತಿನ ಏನು ಪೊಲಿಟಿಕಲ್ ಅಪ್ಡೇಟ್ ಇದೆ ಅದನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಈಗ ನಿಮಗೆ ಒಂದಷ್ಟು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಇನ್ನು ಬಿ ಎ ಅವರು ಮಾತನಾಡ್ತಾ ಕಾಂಗ್ರೆಸ್ ಬಗ್ಗೆನೂ ಒಂದಷ್ಟು ಹೇಳ್ತಾ ಇದ್ರು ವಿಷಯಗಳನ್ನ. ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ವಿಷಯವನ್ನು ಕೂಡ ಅವರೇ ಹೇಳ್ತಾ ಇದ್ರು ಯೋಗೇಶ್ವರ್. ಸೊ ಹಾಗೆ ನೋಡಿದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಯೋಗೇಶ್ವರ್ ಪ್ರಕಾರ ಸುಲಭ, ಆದರೆ ಅವ್ರು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ. ಯಾಕೆಂದರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಅಭ್ಯರ್ಥಿ ಆದರೆ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಿದ್ರೆ ಯೋಗೇಶ್ವರ್ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ರಣಕಣ ಮತ್ತಷ್ಟು ರಂಗೇರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಒಟ್ಟಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಡೂರು ಮತ್ತು ಶಿಗ್ಗಾವಿ ಕಂಪೇರ್ ಮಾಡಿದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಭಾಳಷ್ಟು ನಿರೀಕ್ಷೆಗಿಂತ ಹೆಚ್ಚು ಚರ್ಚಿತ ಕ್ಷೇತ್ರ ಅಂದರೆ ತಪ್ಪಾಗೋದಿಲ್ಲ. ಬಟ್ ನಿಮ್ಮ ಪ್ರಕಾರ ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ. ಯೋಗೇಶ್ವರ್ ಹೇಳೋದಿಷ್ಟೇ, ಎನ್ ಡಿ ಎ ಅಭ್ಯರ್ಥಿ ಯಾರು ನಂದೇ 50,000 ಲೀಡು, ಕಾಂಗ್ರೆಸ್ ಅಭ್ಯರ್ಥಿ ಆದರೂ ನಂದೇ 50,000 ಲೀಡು ಅನ್ನೋ ದಾಟಿಯಲ್ಲಿ ಅವರಿದ್ದಾರೆ. ಬಟ್ ಇದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ, ಅವ್ರು ಅಂದ್ಕೊಂಡಷ್ಟು ಸುಲಭನ ಟಿಕೆಟ್ ಸಿಗೋದು, ಕುಮಾರಸ್ವಾಮಿ ಎಷ್ಟು ಸುಲಭವಾಗಿ ಕ್ಷೇತ್ರ ಬಿಟ್ಕೊಡ್ತಾರೆ ಅನ್ನೋದಕ್ಕೆ ಇನ್ನು ಕೆಲ ದಿನಗಳಲ್ಲಿ ಉತ್ತರ ಖಂಡಿತವಾಗಿ ಸಿಗುತ್ತೆ. ತಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ. ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಎಲಿವೇಟರ್ಗಳಲ್ಲಿ ಬೆಂಗಳೂರಿನ ನಂಬರ್ 1 ಲಿಫ್ಟ್ ಕಂಪನಿ. ಇಟಾಲಿಯನ್ ತಂತ್ರಜ್ಞಾನ ಹೊಂದಿರುವ ಇಯೋನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್.